ನಿರುದ್ಯೋಗ ಸಮಸ್ಯೆ ಎಷ್ಟು ಕಾಡ್ತಾ ಇದೆ ಅಂದ್ರೆ, ನಮ್ಮ ಯುವಕರು ಈಗ ಎಲ್ಲ ಎಜುಕೇಶನ್ ಮುಗಿಸ್ಕೊಂಡು ಸಿಟಿ ಹತ್ರ ಬಂದು ಕೆಲಸಕ್ಕೋಸ್ಕರ ಹೊಲದಾಡ್ತಾ ಇದಾರೆ. ಯಾವ ಕಂಪ್ನಿಗೆ ಹೋದ್ರು ಕೆಲಸ ಖಾಲಿ ಇಲ್ಲ, ಕೆಲಸ ಇದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಬೇಕು, ಡಿಗ್ರಿ ಆಗಿರ್ಬೇಕು, ಅದಿರ್ಬೇಕು ಇದಿರ್ಬೇಕು, ಜೊತೆಗೆ ರೆಫರೆನ್ಸ್ ಬೇರೆ, ಗೊತ್ತಿರೋರು ಮಾತ್ರ ಜಾಬ್ ಕೊಡ್ತಾರೆ, ಇಲ್ಲದವ್ರಿಗಿಲ್ಲ. ಇಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಕೆಲಸ ಸಿಗದ್ರೆ ಹೇಗೆ ಬದುಕೋದು ಹೇಗೆ? ನಾವು ಈ ಯೋಚನೆ ನಿಮಗೂ ಬಂದಿರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಸುಮಾರಷ್ಟು ಯುವಕರು ಅದನ್ನೇ ಕೇಳೋದು, ಸರ್ ಒಂದು ಕೆಲಸ ಸಿಗ್ತಾ ಇಲ್ಲ ನಮ್ಗೆ, ಕೆಲಸ ಸಿಗ್ತಾ ಇಲ್ಲ, ನಾನು ಏನ್ ಕೆಲಸ ಮಾಡಬೇಕು, ನಾನು ರೆಡಿ ಇದೀನಿ ಆದ್ರೆ ಕೆಲಸ ಸಿಗ್ತಾ ಇಲ್ಲ, ನನ್ನ ಉದ್ಯೋಗ ನಾನು ಮಾಡ್ಬೇಕು ಅಂದ್ರೆ ನನಗೆಲ್ಲೂ ಅವಕಾಶನೇ ಸಿಗ್ತಾ ಇಲ್ಲ ಅಂತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಈಗ ಇವೆಲ್ಲ ಇದ್ರು ಕೂಡ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಏನಿದೆ, ಒಂದು ಸ್ಕೀಮ್ ನ ಕೊಟ್ಟಿದೆ 2016 ಅದು ಕೊಡ್ತಾನೆ ಇದೆ. ಆದ್ರೆ ಪ್ರಯೋಜನ ಪಡ್ಕೊಳ್ಳೋರು ಯಾರು ಇಲ್ಲ. ಹಾಗಾಗಿ ಅವಕಾಶಗಳು ಒಂದ್ ಕಡೆ ಇದ್ರೆ ನಾವು ಅದನ್ನ ಸದುಪಯೋಗ ಪಡಿಸ್ಕೊಳಕ್ ಆಗ್ತಾ ಇಲ್ಲ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ನಿಮಗೆ ನೀವೇ ಬಾಸ್ ಆಗಿ ನಿಮ್ಮ ಸ್ವಂತ ಉದ್ಯೋಗವನ್ನ ನಿಮ್ಮ ಊರು, ನಿಮ್ಮ ಹಳ್ಳಿ, ನಿಮ್ಮ ಮನೆ ಪಕ್ಕದಲ್ಲಿ ನೀವೇ ಸ್ಟಾರ್ಟ್ ಮಾಡಿ ತಿಂಗಳಿಗೆ 25,000 ರೂಪಾಯಿ ದುಡಿಯೋದ್ರೆ ಹೇಗಿರುತ್ತೆ ಅದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಾನು ಬಂದಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗೋದೇನಾದ್ರೆ ಖಂಡಿತವಾಗ್ಲೂ ಶೇರ್ ಮಾಡಿ. ಯಾಕಂದ್ರೆ ನಿರುದ್ಯೋಗ ಸಮಸ್ಯೆ ಇರೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿದೆ. ಅದನ್ನ ಹೋಗಲಾಡಿಸಬೇಕು ಅಂದ್ರೆ ನಾವೆಲ್ಲರೂ ಒಟ್ಟಾಗಿ ಸೇರ್ಬೇಕು, ಗೊತ್ತಿರತಕ್ಕಂಥ ಅವಕಾಶಗಳನ್ನ ಎಲ್ರಿಗೂ ತಲುಪಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ನೀವು ಇದಕ್ಕೆ ಸಹಕಾರ ನೀಡ್ತಿರೋದಾದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದ್ರೆ ಏನಿದೆ ಸ್ಕೀಮು, ನಿಮ್ಮ ಉದ್ಯೋಗ, ನಿಮ್ಮ ಸ್ವಂತ ಉದ್ಯೋಗವನ್ನ ನಿಮ್ಮ ಊರಲ್ಲಿ, ನಿಮ್ಮ ಹಳ್ಳಿಯಲ್ಲಿ ನೀವು ಹೇಗೆ ಪ್ರಾರಂಭ ಮಾಡಬೇಕು, ಅದ್ರ ಜೊತೆಗೆ ಯಾವ ರೀತಿ ಇನ್ಕಮ್ ನ ಪಡಿಬಹುದು, ಎಲ್ಲಿ ಹೇಗೆ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೇನೆ. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಭಾರತ ಸರ್ಕಾರ ಒಂದು ಸ್ಕೀಮ್ ನ ಕೊಟ್ಟಿದೆ, ಅದು ಕಾಮನ್ ಸರ್ವಿಸ್ ಸೆಂಟರ್ ಸ್ಕೀಮ್ ಅಂತ ಹೇಳಿ. ಕಾಮನ್ ಸರ್ವಿಸ್ ಸೆಂಟರ್ ಸ್ಕೀಮ್ ಅಂದ್ರೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ನೀವು ಟ್ಯಾಕ್ಸ್ ಕಟ್ತೀರಾ, ನೀವು ಬೇರೆ ಬೇರೆ ಬಿಲ್ ಪೇಮೆಂಟ್ಸ್ ಮಾಡ್ತೀರಾ, ಹೀಗೆ ಹಲವಾರು ರೀತಿಯ ಒಂದು ಏನೋ ಡಿಜಿಟಲ್ ಸರ್ವಿಸ್ಗಳನ್ನ ನಮ್ಮ ಸರ್ಕಾರದಿಂದ ಅವೈಲೇಬಲ್ ಇದೆ. ಆದ್ರೆ ಈ ತರ ಸರ್ವಿಸ್ಗಳು ಹಳ್ಳಿ ಹಳ್ಳಿಯಲ್ಲಿ ಅವೈಲೇಬಲ್ ಕೊಡಬೇಕು, ಅಲ್ಲಿಗೂ ಅವಕಾಶಗಳನ್ನ ಕೊಡಬೇಕು ಅಂತ ಹೇಳಿ ಏನ್ ಮಾಡಿದಾರೆ ಅಂದ್ರೆ, ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳಿ ಒಂದು ಸೆಂಟರ್ ನ ಓಪನ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ತಂದಿದೆ, ಅದೇ ಕಾಮನ್ ಸರ್ವಿಸ್ ಸೆಂಟರ್ ಸ್ಕೀಮ್ ಅಂತ. ಈ ಸ್ಕೀಮ್ಗೆ ನೀವು ಯಾವುದೇ ಅರ್ಜಿ ಶುಲ್ಕ ಪೇ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀವು ಇದನ್ನ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ರೆ ನಿಮ್ಮ ಇಮೇಲ್ ಐಡಿಗೆ ಅವರು ನಿಮ್ಗೆ ಅಪ್ರೂವಲ್ ಕೊಡ್ತಾರೆ. ಜೊತೆಗೆ ಇದಕ್ಕೆ ಯಾವ್ದಾದ್ರು ಎಕ್ಸಾಮ್ ಬರೀಬೇಕಾ? ಎಕ್ಸಾಮ್ ಬರೆಯುವಾಗಿಲ್ಲ. ಅಥವಾ ಇದಕ್ಕೆ ಏನಾದ್ರು ಡಿಗ್ರಿ ಆಗಿರ್ಬೇಕಾ? ಡಿಗ್ರಿ ಅವಶ್ಯಕತೆ ಇಲ್ಲ. ಕೇವಲ 10ನೇ ಕ್ಲಾಸ್ ಅಂದ್ರೆ SSLC ನೀವು ಪಾಸ್ ಆಗಿದ್ರೆ ಸಾಕು. ಜೊತೆಗೆ ಇಂಗ್ಲಿಷ್ ಬರ್ಬೇಕಾ? ಇಂಗ್ಲಿಷ್ ಇದ್ರೆ ಗೊತ್ತಿರ್ಬೇಕಾ? ಅಂದ್ರೆ ಇಂಗ್ಲಿಷ್ ಅವಶ್ಯಕತೆನೆ ಇಲ್ಲ. ಕನ್ನಡ ನಿಮಗೆ ನೀಟಾಗಿ ಗೊತ್ತಿದ್ರೆ ಕರ್ನಾಟಕದಲ್ಲಿ ನೀವು ನಿಮ್ಮ ಸ್ವಂತ ಉದ್ಯೋಗ ನಿಮ್ಮ ಊರು ನಿಮ್ಮ ಹಳ್ಳಿಯಲ್ಲಿ ಪ್ರಾರಂಭ ಮಾಡಬಹುದು. ಜೊತೆಗೆ ತಿಂಗಳಿಗೆ ಮಿನಿಮಮ್ ಅಂದ್ರೆ 25,000 ರೂಪಾಯಿ ನೀವು ದುಡಿಬಹುದು. ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಕೇಂದ್ರ ಸರ್ಕಾರ ಒಂದು ಕಾಮನ್ ಸರ್ವಿಸ್ ಸೆಂಟರ್ ಸ್ಕೀಮ್ ಅಂತ ಹೇಳಿ ಓಪನ್ ಮಾಡಿದೆ. ಇಲ್ಲಿ ಡಿಜಿಟಲ್ ಆಧಾರಿತವಾಗಿ ಅಂದ್ರೆ ಡಿಜಿಟಲ್ ಸರ್ವಿಸಸ್ ಅಂತ ಕರಿತೀವಿ, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡೋದಾಗಿರ್ಬೋದು, ಅಥವಾ ಟ್ಯಾಕ್ಸ್ ಪೇಮೆಂಟ್ಸ್ ಆಗಿರ್ಬೋದು, ಇನ್ಸೂರೆನ್ಸ್ ಪೇಮೆಂಟ್ಸ್ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್, ಈ ತರ ಏನೇ ಒಂದು ಬೆನಿಫಿಟ್ಸ್ ಸ್ಕೀಮ್ಗಳು ನಮ್ಮ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ಬಂದ್ರೆ ಅದನ್ನ ನಮ್ಮ ಹಳ್ಳಿ ಹಳ್ಳಿಗೂ ತಲುಪಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗ ಸಾಧ್ಯವಾಗ್ತಾ ಇಲ್ಲ ಅಂದಾಗ ಅಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರು ಅಂದ್ರೆ, ಒಂದು ಕಾಮನ್ ಸರ್ವಿಸ್ ಸೆಂಟರ್ನ ಒಂದು ಉದ್ಯೋಗ ಅವಕಾಶವನ್ನಾಗಿ, ಒಂದು ಎಂಟರ್ಪ್ರಿನರ್ ಸ್ಕಿಲ್ಸ್ ಇರ್ತಕ್ಕಂಥವ್ರಿಗೆ ಆ ಅವಕಾಶವನ್ನ ಕೊಟ್ರೆ ಅವರವರ ಹಳ್ಳಿಯಲ್ಲಿ ಅವರೇ ಅದನ್ನ ಆರಂಭ ಮಾಡಿ ಆ ಸರ್ವಿಸ್ನ, ಆ ಸೇವೆಗಳನ್ನ ಜನರಿಗೆ ತಲುಪಿಸಬಹುದು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಏನ್ ಮಾಡ್ತು ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ಸ್ಕೀಮ್ನ 2016 ಜಾರಿಗೆ ತಂದು. ಆದ್ರೆ 2.5 ಲಕ್ಷ ಅದು ಟಾರ್ಗೆಟ್ ಇಟ್ಕೊಂಡು 2.5 ಲಕ್ಷ ಜನರಿಗೆ ಈ ಒಂದು ಸ್ವಂತ ಉದ್ಯೋಗ ಅವಕಾಶವನ್ನ ಮಾಡಿಕೊಡಬೇಕು ಅನ್ನೋ ಒಂದು ಸ್ಕೀಮ್ ಅಲ್ಲಿ ಮಾಡಿದ್ರೆ, ಕಳೆದ 2019 ಕೇವಲ 1.5 ಲಕ್ಷ ಜನ ಮಾತ್ರ ಇದರ ಸದುಪಯೋಗವನ್ನ ಪಡಿಸ್ಕೊಂಡು ರಿಜಿಸ್ಟರ್ ಆಗಿ ಉದ್ಯೋಗವನ್ನ ಪ್ರಾರಂಭ ಮಾಡಿದ್ದಾರೆ. ಇನ್ನು 1 ಲಕ್ಷ ಜನಕ್ಕೆ ಅವಕಾಶ ಇದೆ. 2020 1 ಲಕ್ಷ ಜನಕ್ಕೆ ನಾವು ಈ ಅವಕಾಶವನ್ನ ಕೊಡಬೇಕು. ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಈ ಒಂದು ಕಾಮನ್ ಸರ್ವಿಸ್ ಸೆಂಟರ್ ಇರಬೇಕು, ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂತ ಒಂದು ಇದರ ನಿಟ್ಟಿನಲ್ಲಿ ಮತ್ತೆ ಅವಕಾಶಗಳನ್ನ ಕರೆದಿದ್ದಾರೆ. ಇದಕ್ಕೆ ನೀವೇನು ಮಾಡ್ಬೇಕಾಗಿಲ್ಲ, ನಿಮ್ಗೆ SSLC ಪಾಸ್ ಆಗಿದ್ರೆ ಸಾಕು, ಜೊತೆಗೆ ನಿಮ್ಗೆ ಆಧಾರ್ ಕಾರ್ಡ್ ಇರಬೇಕು, ನಿಮ್ಮ ಪ್ಯಾನ್ ಕಾರ್ಡ್ ಇರಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ರೆ ಸಾಕು, ನೀವು ಇದನ್ನ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡೋದಕ್ಕೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ. ಹೇಗೆ ಅಪ್ಲೈ ಮಾಡಬೇಕು, ಏನೇನ್ ಮಾಡ್ಬೇಕು ಅನ್ನೋದಕ್ಕಿಂತ ಮುಂಚೆ ಈ ಒಂದು ಸ್ಕೀಮ್ ಅಲ್ಲಿ ನೀವು ಎಷ್ಟು ದುಡಿಬಹುದು, ಮಿನಿಮಮ್ 3,000 ರೂಪಾಯಿ ಅಂತ ಹಿಡಿದು 25,000 ರೂಪಾಯಿವರೆಗೂ ನೀವು ದುಡಿಬಹುದು.
ಏನೇನ್ ಸರ್ವಿಸ್ ಕೊಡ್ಬೇಕು ನೀವು ಅಂದ್ರೆ, ಪ್ಯಾನ್ ಕಾರ್ಡ್ ಇದ್ದವ್ರಿಗೆ ಪ್ಯಾನ್ ಕಾರ್ಡ್ ಮಾಡ್ಕೊಡೋದು, ಆಧಾರ್ ಕಾರ್ಡ್ ಇದ್ದವ್ರಿಗೆ ಆಧಾರ್ ಕಾರ್ಡ್ ಮಾಡ್ಕೊಡೋದು, ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಚೇಂಜ್ ಮಾಡ್ಕೊಡೋದು, ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಡೋದು, ಟ್ಯಾಕ್ಸ್ ಪೇಮೆಂಟ್ಸ್ ಮಾಡ್ತಕ್ಕಂಥದ್ದು, ಆಮೇಲೆ ಫಂಡ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ಇನ್ಸೂರೆನ್ಸ್ ಪೇಮೆಂಟ್ಸ್ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಈ ಕೃಷಿ ಅಂತ ಬರುತ್ತೆ ಅದರಲ್ಲಿ, ಹೆಲ್ತ್ ರಿಲೇಟೆಡ್ ಅಲ್ಲಿ ಆರೋಗ್ಯ ವಿಮೆಗಳನ್ನ ಪೇ ಮಾಡ್ತಕ್ಕಂಥದ್ದು, ಈ ತರ ಎಲ್ಲಾ ಸರ್ವಿಸಸ್ ಗಳನ್ನ ನೀವು ಎನೇಬಲ್ ಮಾಡ್ಬೋದು ನಿಮ್ಮ ಗ್ರಾಮ ಪಂಚಾಯತಿ ಅಥವಾ ಪಟ್ಟಣ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ. ಸೊ ಹಾಗಾದ್ರೆ ಇದಕ್ಕೆ ಏನೇನು ಸ್ಕೀಮ್ ಇರಬೇಕು ಅಂದ್ರೆ, ನಿಮಗೆ ನೀವೇ ಸ್ವಂತ ಬಾಸ್ ಆಗಿ ಇದರಲ್ಲಿ ದುಡಿಬಹುದು, ಆದ್ರೆ ಇದಕ್ಕೆ ಒಂದು ಕೆಲವೊಂದು ಪ್ರೀ ರಿಕ್ವಿಸಿಟ್ಸ್ ಇದೆ, ಇದನ್ನ ನೀವು ಮಾಡಿದ್ರೆ ಅದು ಮಿನಿಮಲ್, ನೀವು ಆರಾಮಾಗಿ ಮಾಡ್ಕೋಬಹುದು. ಈಗಿನ ಕಾಲದಲ್ಲಿ ಎಲ್ಲವೂ ಕೂಡ ಅವೈಲೇಬಲ್ ಇದೆ. ನಿಮಗೆ ನಿಮ್ಮ ಆಫೀಸ್ ಓಪನ್ ಮಾಡೋದಕ್ಕೆ ಒಂದು 10x10 ಅಥವಾ 10x20 ಸೈಜ್ ಇರತಕ್ಕಂತ ಒಂದು ಆಫೀಸ್ ಸೆಟಪ್ ನ ನೀವು ನಿಮ್ಮ ಊರುಗಳಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಮಾಡ್ಕೊಳ್ಬೇಕು. ಆಫೀಸ್ ಅಂದ್ರೆ ತುಂಬಾನೇ ಪಾಶ್ ಆಗಿರ್ಬೇಕು, ಆ ತರ ಏನಿಲ್ಲ, ನಾರ್ಮಲ್ ಆಗಿ ಒಂದು ಅಂಗಡಿ ಅಥವಾ ಒಂದು ಶಾಪ್ ನ ನೀವು ಬಾಡಿಗೆ ತಗೊಳ್ಬಹುದು, ಅಥವಾ ನಿಮ್ದೇ ಶಾಪ್ ಇದ್ರೆ ನೀವು ಅದರಲ್ಲೇ ಕೂಡ ಇದು ಮಾಡ್ಬೋದು. ಜೊತೆಗೆ ಕೆಲವೊಂದು ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಗಳಿದೆ, ಆ ಸಿಸ್ಟಮ್ ರಿಕ್ವೈರ್ಮೆಂಟ್ ಗಳು ನೀವು ಅದನ್ನ ಇಟ್ಕೊಳ್ಬೇಕಾಗತ್ತೆ. ಮಿನಿಮಮ್ ಟು ಮಿನಿಮಮ್ ಏನು ಅಂದ್ರೆ, ಒಂದು ಕಂಪ್ಯೂಟರ್ 512 GB ರ್ಯಾಮ್ ಇರ್ತಕ್ಕಂಥದ್ದು, ಜೊತೆಗೆ 120 GB ಹಾರ್ಡ್ ಡಿಸ್ಕ್ ಇರಬೇಕು, ಒಂದು ವೆಬ್ ಕ್ಯಾಮ್ರಾ ಇರಬೇಕು, ಒಂದು ಪ್ರಿಂಟರ್, ಒಂದು ಸ್ಕ್ಯಾನರ್ ಮತ್ತೆ ಒಂದು ಮೊಬೈಲ್. ಇಷ್ಟು ಇದ್ಬಿಟ್ರೆ ಸಾಕು, ನೀವು ನಿಮ್ಮ ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡಬಹುದು. ಹಾಗಾದ್ರೆ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಯಾವ ತರ ಇದು ಸ್ಕೀಮ್ ವರ್ಕ್ ಆಗುತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಮಾಡಬೇಕಾಗಿರೋದು ಏನಂದ್ರೆ, ಅಪ್ಲಿಕೇಶನ್ ಫಾರ್ಮ್ ನ ನೀವು csc.gov.in, ನಾನು ಕೆಳಗಡೆ ಲಿಂಕ್ ನ ಕೊಟ್ಟಿದ್ದೀನಿ, ಆ ಲಿಂಕ್ ಅಲ್ಲಿ ನೀವು ಆ ವೆಬ್ಸೈಟ್ ಗೆ ಹೋಗಿ ಆ ವೆಬ್ಸೈಟ್ ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ csc ರಿಜಿಸ್ಟ್ರೇಷನ್ ಅಂತ ಒಂದು ಟ್ಯಾಬ್ ಬರುತ್ತೆ, ಆ ಟ್ಯಾಬ್ ನ ಕ್ಲಿಕ್ ಮಾಡಿ, ಆ ಟ್ಯಾಬ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನ್ಯೂ VLE ರಿಜಿಸ್ಟ್ರೇಷನ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಏನು VLE ರಿಜಿಸ್ಟ್ರೇಷನ್ ಅಂದ್ರೆ, ವಿಲೇಜ್ ಲೆವೆಲ್ ಎಂಟರ್ಪ್ರಿನರ್ಶಿಪ್, ಅಂದ್ರೆ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಉದ್ಯೋಗ ಅವಕಾಶ ಮಾಡ್ತಕ್ಕಂಥದ್ದು ಈ ಒಂದು ಸ್ಕೀಮ್ ನ ಇದು. ಸೊ ನೀವು VLE ಆಗಿ ಕಾರ್ಯನಿರ್ವಹಿಸ್ತೀರಾ, ಜೊತೆಗೆ ಇಲ್ಲಿ ಸಂಬಳದ ಜೊತೆಗೆ ನಿಮಗೆ ಪ್ರತಿಷ್ಠೆ ಕೂಡ ಇರುತ್ತೆ. ಯಾಕಂದ್ರೆ ನೀವು ವರ್ಕ್ ಮಾಡೋದು ನಿಮ್ಮ ಗ್ರಾಮ ವ್ಯಾಪ್ತಿ, ನಿಮ್ಮ ಪಟ್ಟಣ ವ್ಯಾಪ್ತಿ, ನಿಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ನೀವು ವರ್ಕ್ ಮಾಡೋದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ. ಯಾವುದೇ ರೀತಿಯ ಪ್ರೈವೇಟ್ ಸೆಕ್ಟರ್ ಅಲ್ಲ, ಪ್ರೈವೇಟ್ ಕೂಡ ನೀವು ಮಾಡ್ಕೊಳ್ಬಹುದು ಅದ್ರ ಜೊತೆಗೆ, ಲೈಕ್ ಜೆರಾಕ್ಸ್ ಆಗಿರ್ಬೋದು, ಏನೋ ಸ್ಕ್ಯಾನಿಂಗ್ ಆಗಿರ್ಬೋದು, ಈ ತರ ಎಲ್ಲ ಸರ್ವಿಸ್ ಗಳನ್ನು ಕೊಡಬಹುದು. ಬಟ್ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಸ್ಕೀಮ್ ಗಳಿದ್ರೆ ಅದರ ಸರ್ವಿಸಸ್ ಗಳನ್ನ ನೀವು ನಿಮ್ಮ ಸೆಂಟರ್ ಅಲ್ಲಿ ಅಧಿಕೃತವಾಗಿ ಮಾಡಬಹುದು ಅಂತ ಹೇಳ್ತಾ, ಇದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲ್ ನಂಬರ್ ನ ನೀವು ಅಪ್ಡೇಟ್ ಮಾಡಿ ಇಟ್ಕೊಳ್ಬೇಕು. ಆ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಿದಾಗ ನಿಮ್ಗೆ ಒಂದು OTP ಬರುತ್ತೆ, ಜೊತೆಗೆ ನಿಮ್ಮ ಇಮೇಲ್ ಅಡ್ರೆಸ್ ನ ಅಪ್ಡೇಟ್ ಮಾಡಬೇಕು, ಅದಕ್ಕೊಂದು OTP ಬರುತ್ತೆ. ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಅಡ್ರೆಸ್ ರಿಜಿಸ್ಟ್ರೇಷನ್ ಆದ ನಂತರ ನಿಮ್ಮ ಹೆಸರು ಮತ್ತೆ VID ಅಂತ ಬರುತ್ತೆ, ಒಂದು ವರ್ಚುವಲ್ ಐಡಿ ಅಂತ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಕೆಳಗಡೆ ಒಂದು VID ಅಂತ ಇರುತ್ತೆ, ಅದಿರ್ಲಿಲ್ಲ ಅಂದ್ರೆ ನೀವೇನ್ ಮಾಡಬೇಕು ಅಂದ್ರೆ ವರ್ಚುವಲ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಬಹುದು. ನಿಮ್ಮ ಆಧಾರ್ ನಂಬರ್ ಇದ್ರೆ ಆ ವರ್ಚುವಲ್ ಐಡಿನ ಕ್ರಿಯೇಟ್ ಮಾಡ್ಕೊಂಡು ಅದನ್ನು ಕೂಡ ಅಪ್ಡೇಟ್ ಮಾಡಬೇಕು. ಇದಾದ ನಂತರ ನಿಮ್ಮ ಜೆಂಡರ್, ನೀವು ಹೆಣ್ಣು ಗಂಡು ಅಂತಕ್ಕಂಥದ್ದು, ನಿಮ್ಮ ಲೊಕ್ಯಾಲಿಟಿ, ನೀವು ಯಾವ ವ್ಯಾಪ್ತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ರೂರಲ್ ಅರ್ಬನ್ ಅಥವಾ ನೀವು ಸಿಟಿಲಿ ಇದ್ರೆ ಅರ್ಬನ್ ಅಂತ ಸೆಲೆಕ್ಟ್ ಮಾಡಿ, ವಿಲೇಜ್ ಹಳ್ಳಿಗಳಲ್ಲಿದ್ರೆ ನೀವು ರೂರಲ್ ಅಂತ ಸೆಲೆಕ್ಟ್ ಮಾಡಿ, ನಿಮ್ಮ ಜಿಲ್ಲೆ ಯಾವ್ದು ಬರುತ್ತೆ, ನಿಮ್ಮ ಸ್ಟೇಟ್ ಯಾವುದು ಅದನ್ನು ಕೂಡ ಅಪ್ಡೇಟ್ ಮಾಡಿ, ನಿಮ್ಮ ಸ್ಟ್ರೀಟ್ ಅಡ್ರೆಸ್ ಅಂದ್ರೆ ನೀವು ಇರ್ತಕ್ಕಂಥ ಕಾರ್ಯನಿರ್ವಹಣೆ ಮಾಡಬೇಕು, ಯಾವ ಅಂಗಡಿಯಲ್ಲಿ ಮಾಡಬೇಕು ಅಂತಿದ್ರು, ಆ ಅಂಗಡಿ ಅಡ್ರೆಸ್ ಅಥವಾ ಒಂದು ಶಾಪ್ ನ ಅಡ್ರೆಸ್, ಜೊತೆಗೆ ಪಿನ್ ಕೋಡ್, ಮತ್ತೆ ಇದ್ರ ಜೊತೆಗೆ ಅದರದ್ದು ಎರಡು ಫೋಟೋಗ್ರಾಫ್, ಒಂದು ಒಳಗಡೆ ಇರತಕ್ಕಂಥ ಒಂದು ಫೋಟೋ ಮತ್ತೆ ಹೊರಗಡೆ ಆ ಅಂಗಡಿಯ ಹೊರಗಡೆ ಇರತಕ್ಕಂಥ ಒಂದು ಫೋಟೋನ ತೆಗೆದುಬಿಟ್ಟು ಅಪ್ಲೋಡ್ ಮಾಡಬೇಕು. ಜೊತೆಗೆ ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಆ ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಅಪ್ಲೋಡ್ ಮಾಡಬೇಕು. ಆ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಆದ್ಮೇಲೆ ಒಂದು ಕ್ಯಾನ್ಸಲ್ಡ್ ಚೆಕ್ ಅಂತ ಇರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ ನ ಅಧಿಕೃತವಾಗಿ ಮಾಡೋದಕ್ಕೆ, ನಿಮ್ದು ಕರೆಂಟ್ ಅಕೌಂಟ್ ಇರ್ಬೋದು, ಸೇವಿಂಗ್ಸ್ ಅಕೌಂಟ್ ಇರ್ಬೋದು, ನೀವು ಸೆಲೆಕ್ಟ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಎಂಟ್ರಿ ಮಾಡಿ, IFSC ಕೋಡ್ ನ ಎಂಟ್ರಿ ಮಾಡಿ, ನಿಮ್ಮ ಬ್ಯಾಂಕ್ ನೇಮ್ ನ ಎಂಟ್ರಿ ಆದ್ಮೇಲೆ ಆ ಒಂದು ಕ್ಯಾನ್ಸಲ್ಡ್ ನ ಚೆಕ್ ನ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದಾದ ನಂತರ ಜೊತೆಗೆ ಏನಾಗುತ್ತೆ ಅಂದ್ರೆ, ಇದಾಗಿ ನೀವು ಅಪ್ಲೈ ಮಾಡಿದ ತಕ್ಷಣ ಒಂದು OTP ಜನರೇಟ್ ಆಗುತ್ತೆ. OTP ಜನರೇಟ್ ಆದ್ಮೇಲೆ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೂಡ ನೀವು ಅಲ್ಲಿ ಅಪ್ಡೇಟ್ ಮಾಡಬೇಕು. ಅದನ್ನ ಸ್ಕ್ಯಾನ್ ಮಾಡಿ ಮೊದಲೇ ಇಟ್ಕೊಂಡಿರಿ. ಫೋಟೋ, ನಿಮ್ಮ ಎಲ್ಲಿ ಕಾರ್ಯನಿರ್ವಹಣೆ ಮಾಡ್ಬೇಕಂದ್ರೆ ಆ ಅಂಗಡಿಯ ಒಂದು ಫೋಟೋ, ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್, ಜೊತೆಗೆ ನಿಮ್ಮ ಕ್ಯಾನ್ಸಲ್ಡ್ ಚೆಕ್, ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್, ಇವಿಷ್ಟು ನಿಮ್ ಕೈಲಿರಬೇಕು. ಫೈಲ್ ಸೈಜ್ ಬಂದ್ಬಿಟ್ಟು 20 KB ಒಳಗಡೆ ಇದ್ರೆ ಒಳ್ಳೇದು. ಆಮೇಲೆ ಅದನ್ನ ಏನ್ ಮಾಡಿ, ಅದನ್ನ ಅಪ್ಲೋಡ್ ಆದ ನಂತರ ನಿಮ್ಗೊಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಆದ ನಂತರ ನಿಮಗೆ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಬರುತ್ತೆ, ಅದನ್ನ ಒಂದು ಪ್ರಿಂಟ್ ಔಟ್ ತೆಗೆದಿಟ್ಕೊಳ್ಳಿ. ಇದಕ್ಕೆ ನಿಮಗೆ ರೆಫರೆನ್ಸ್ ನಂಬರ್ ನಿಮಗೆ ಇಮೇಲ್ ಕೂಡ ಬರುತ್ತೆ, ಮೊಬೈಲ್ಗೆ ಕೂಡ ಬರುತ್ತೆ, ಜೊತೆಗೆ ಅದನ್ನ ಪ್ರಿಂಟ್ ಔಟ್ ತೆಗೆದಿಟ್ಕೊಂಡು ನಿಮ್ಮ ಜಿಲ್ಲಾ ಪಂಚಾಯತಿ ಆಫೀಸ್ಗೆ ಹೋಗಿ ನಿಮ್ಮ ಜಿಲ್ಲಾಧಿಕಾರಿಗೆ ಅದನ್ನ ಸಬ್ಮಿಟ್ ಮಾಡಿ ಬನ್ನಿ. ಕೆಲವೇ ದಿನಗಳಲ್ಲಿ, ಕೇವಲ 1 ತಿಂಗಳಾಗ್ಬೋದು ಅಥವಾ 1.5 ತಿಂಗಳು ಅಥವಾ 2 ತಿಂಗಳಲ್ಲಿ ನಿಮಗೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನ ರಿಸಲ್ಟ್ ನಿಮಗೆ ಬರುತ್ತೆ. ನೀವು ಸೆಲೆಕ್ಟ್ ಆಗಿದ್ರೆ ನಿಮ್ಗೆ ಒಂದು ID ಕೊಡ್ತಾರೆ, ಆ ID ಅದೇ ವೆಬ್ಸೈಟ್ ಅಲ್ಲಿ ನಿಮಗೆ ಲಾಗಿನ್ ಆಗ್ಬಿಟ್ಟು ನೀವು ಕಾರ್ಯನಿರ್ವಹಣೆ ಮಾಡಬಹುದು. ಇದಕ್ಕೆ ಟ್ರೈನಿಂಗ್ ಅಂತ ಏನು ಯಾರು ಕೊಡೋದಿಲ್ಲ, ಬಟ್ ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಇದರ ಇನ್ಫಾರ್ಮೇಶನ್ ಸಿಗುತ್ತೆ. ಆ ಒಂದು ಕಾರ್ಯವ್ಯಾಪ್ತಿಯಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಟ್ಯಾಕ್ಸ್ಗಳು,
ಫಂಡ್ ಟ್ರಾನ್ಸ್ಫರ್, ಡಿಜಿಟಲ್ ಪೇ ಅಂತ ಕರಿತೀವಿ, ಡಿಜಿಪೇ ಅಂತ ಹೇಳ್ತೀವಿ, ಡಿಜಿಪೇ. ಆಮೇಲೆ ಈ ಬ್ಯಾಂಕಿಂಗ್ ಸೆಕ್ಟರ್ ಆದ ತಕ್ಷಣ ನಿಮ್ಗೆ ಹೆಲ್ತ್ ರಿಲೇಟೆಡ್, ಅಗ್ರಿಕಲ್ಚರ್ ರಿಲೇಟೆಡ್ ಯಾವುದೇ ಸ್ಕೀಮ್ಗಳು ಬಂದ್ರು ಕೂಡ ಜನ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ. ಯಾಕಂದ್ರೆ ಈ ಒಂದು ಜನಸೇವಾ ಕೇಂದ್ರ ಅಂತ ಕರಿತೀವಿ ಕನ್ನಡದಲ್ಲಿ ನಾವೇನಂತ ಕರಿತೀವಿ, ಜನಸೇವಾ ಕೇಂದ್ರ ಅಂತ ಕರಿತೀವಿ, ಅಥವಾ ಇಂಗ್ಲಿಷ್ ಅಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಕರಿತೀವಿ. ಜನರು ತಾವಾಗೆ ನಿಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ, ನೀವ್ಯಾರಿಗೂ ಎಲ್ಲೂ ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಬೋರ್ಡ್ ನ ನೀವು ಆರಾಮಾಗಿ ಹಾಕೋಬಹುದು. ಅಧಿಕೃತವಾಗಿ ನೀವು ಕೇಂದ್ರ ಸರ್ಕಾರದ ಏಜೆಂಟ್ ಗಳಾಗಿ ನೀವು ಕಾರ್ಯನಿರ್ವಹಣೆ ಮಾಡ್ತೀರ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ. ಒಂದು ಉದ್ಯೋಗ ಅಂದ್ರೆ ಸ್ವಲ್ಪ ಖುಷಿನಾಗಿರುತ್ತೆ, ನೀವೇ ನಿಮ್ ಬಾಸ್ ಆಗಿರ್ತೀರ, ನಿಮ್ಗೆ ಯಾರು ಕೇಳೋ ಅವಶ್ಯಕತೆ ಇಲ್ಲ, ಯಾರು ರಿಪೋರ್ಟಿಂಗ್ ಮಾಡ್ಬೇಕಂತ ಇಲ್ಲ, ಏನೂ ಇಲ್ಲ. ಜೊತೆಗೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಅದ್ರ ಜೊತೆಗೆ ನೀವು ಬೇರೆ ಬೇರೆ ಸರ್ವಿಸ್ ಗಳನ್ನು ಕೂಡ ಎನೇಬಲ್ ಮಾಡ್ಕೋಬಹುದು. ಜನರು ನಿಮ್ಮ ಹತ್ರನೇ ಬರ್ತಾರೆ ಅಂದಾಗ ನಿಮ್ಮ ಪ್ರತಿಷ್ಠೆ ಕೂಡ ಹೆಚ್ಚುತ್ತೆ. ನೀವು ಯಾರಿಗೂ ಕೂಡ ಹೋಗಿ ಅವ್ರಿಗೆ ಕೆಲಸ ಕೊಡಬೇಕು ಅಂತೇನಿಲ್ಲ, ಅವರೇ ಬಂದು ನಿಮ್ಮ ಹತ್ರ ಬಂದು ನಿಮ್ಮ ಕೆಲಸವನ್ನ ಅವ್ರು ತಗೊಳ್ತಾರೆ. ಹಾಗಾಗಿ ಇದ್ರ ಜೊತೆಗೆ ಇದೇನ್ ಹೇಳ್ತೀವಿ ಅಂದ್ರೆ ಜನಸೇವೆ ಜನಾರ್ದನ ಸೇವೆ. ಒಂದು ಸೋಷಿಯಲ್ ಕಾಸ್ ಅಂದ್ರೆ ಸೋಷಿಯಲ್ ಸರ್ವಿಸ್ ಮಾಡಿದಂಗೂ ಆಯ್ತು, ನಿಮ್ಗೆ ಒಂದು ಉದ್ಯೋಗ ಸೃಷ್ಟಿನೂ ಆಯ್ತು. ಸೊ ಈ ತರ ಒಂದು ಅವಕಾಶವನ್ನ ಯಾವತ್ತೂ ಮಿಸ್ ಮಾಡ್ಕೊಳ್ಬೇಡಿ. ನೀವಾಗಿರ್ಬೋದು ಅಥವಾ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಊರಲ್ಲಿ ಯಾರಾದ್ರೂ ಇದ್ರೆ, SSLC ಮಾಡ್ಕೊಂಡಿದ್ದಾರೆ, ಎಲ್ಲೂ ಕೆಲಸ ಸಿಗ್ತಾ ಇಲ್ಲ, ಅವ್ರಿಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ, ಇಂಗ್ಲಿಷ್ ಬರಲ್ಲ, ಈ ತರ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಇದನ್ನ ಶೇರ್ ಮಾಡಿ ಅವ್ರು ಅಪ್ಲೈ ಮಾಡ್ಲಿ. ಅಪ್ಲೈ ಮಾಡಿದ ನಂತರ ಈ ಒಂದು ಸ್ಟೇಟಸ್ ನ ನೀವು ಟ್ರ್ಯಾಕ್ ಕೂಡ ಮಾಡಬಹುದು. ಅಲ್ಲಿ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂತ ಇದೆ, ಆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಏನ್ ನಿಮ್ ಕೊಟ್ಟಿರ್ತಾರೋ ಅದನ್ನ ಹಾಕ್ಬಿಟ್ಟು ನೀವು ರೆಫರೆನ್ಸ್ ನಂಬರ್ನ ಚೆಕ್ ಮಾಡಿದ್ರೆ ನಿಮ್ಮ ಸ್ಟೇಟಸ್ ಎಲ್ಲಿದೆ, ಅಪ್ರೂವಲ್ ಆಗಿದೆಯಾ, ರಿಜೆಕ್ಟ್ ಆಗಿದೆಯಾ ಅಂತಕ್ಕಂಥದ್ದು ಮಾಹಿತಿ ಕೂಡ ಸಿಗುತ್ತೆ. ರಿಜೆಕ್ಟ್ ಆದ್ರೆ ಬೇಜಾರಾಗ್ಬೇಡಿ, ಮತ್ತೊಂದು ಸರಿ ಅದನ್ನ ಚೆಕ್ ಮಾಡಿ ಅವ್ರು ಯಾಕೆ ರಿಜೆಕ್ಟ್ ಆಗಿದೆ ಅಂತ ಕೂಡ ಅಲ್ಲಿ ಕೊಡ್ತಾರೆ. ಅದನ್ನ ನೋಡ್ಕೊಂಡು ಮತ್ತೆ ರೀಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಸಿಗುತ್ತೆ ಸರ್ವಿಸ್. ಈಗ ಆಲ್ರೆಡಿ 100,000 ಜನ, 150,000 ಜನ ಆಲ್ರೆಡಿ ಇದರ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಭಾರತದಾದ್ಯಂತ. ಇನ್ನೂ 100,000 ಜನಕ್ಕೆ ಅವಕಾಶ ಇದೆ. ವೇಟ್ ಮಾಡದಲ್ಲೇ ಇಮಿಡಿಯೇಟ್ ಆಗಿ ನಾವು ಕೊಟ್ಟಿರ್ತಕ್ಕಂಥ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮಗೆ ನೀವೇ ಬಾಸ್ ಆಗಿ ನಿಮ್ಮ ಸ್ವಂತ ಉದ್ಯೋಗವನ್ನು ನಿಮ್ಮ ಊರು ನಿಮ್ಮ ಹಳ್ಳಿಯಲ್ಲಿ ನೀವೇ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಗೆ ಏನಾದರೂ ಇದು ಉಪಯೋಗ ಆಗುತ್ತೆ ಬೇರೆಯವ್ರಿಗೆ ಏನಾದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೆಚ್ಚೆಚ್ಚು ವಿಡಿಯೋಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್, ಗುಡ್ ಬೈ.